ನಮಸ್ಕಾರ, ನಾನು ಧರ್ಮರಾಜ್ ಅಂತೇಳಿ, ಗೀತಾ ಎಸ್ಟೇಟ್ ಹೊಂಕರಹಳ್ಳಿ. ನಾವು ನಮ್ಮ ತಂದೆ ಕಾಲದಿಂದ ನಮ್ಮ ತಾತನ ಕಾಲದಿಂದ ನಾವು ಕಾಫಿ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ನಮ್ಮ ತಾತ ಅವರು ಒಂದು 4 ಎಕರೆಯಲ್ಲಿ ಕಾಫಿ ಸ್ಟಾರ್ಟ್ ಮಾಡಿದ್ರು. ಅದನ್ನು ನಮ್ಮ ತಂದೆ ಮುಂದುವರಿಸ್ಕೊಂಡು ಒಂದು ಅರೌಂಡ್ 60-70 ವರ್ಷದಿಂದ ನಾವು ಕಾಫಿ ಕೃಷಿನ ಮಾಡ್ತಾ ಇದ್ದೀವಿ. ಅದರ ನಂತರ ಒಂದು ನಂತರದ ದಿನಗಳಲ್ಲಿ ಅದರ ಜೊತೆಗೆ ಕಾಳುಮೆಣಸನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಕಾಫಿ ನಾವು ಮೊದಲು 795 No. 6 ಹಳೆ ವೆರೈಟಿಗಳನ್ನು ಬೆಳೀತಾ ಇದ್ವಿ. ನಾವು ಇತ್ತೀಚೆಗೆ ಕಾಫಿ ಬೋರ್ಡ್ ರಿಲೀಸ್ ಮಾಡಿರೋಂಥ ಚಂದ್ರಗಿರಿ ಕಾಫಿ ತುಂಬ ಚೆನ್ನಾಗಿ ಇಳುವರಿ ಬರ್ತಾ ಇದೆ, ಮತ್ತು ಒಳ್ಳೆಯ ಗುಣ ಹೊಂದಿರೋದ್ರಿಂದ ನಾವು ಈಗ ನಮ್ಮದು ಕಂಪ್ಲೀಟ್ ನಮ್ಮ ಎಸ್ಟೇಟು ಚಂದ್ರಗಿರಿ ಮಾಡಿದ್ದೀವಿ. ಒಂದು 15 ಎಕರೆ ರೋಬಸ್ಟನ್ನು ಮಾಡಿದ್ದೀವಿ. ನಮ್ಮದು ಹೆಚ್ಚು ಭಾಗ ಅರೇಬಿಕಾನೇ ನಾವು ಕೃಷಿ ಮಾಡ್ತಾ ಇದ್ದೀವಿ. ಇದು ನೀವು ನೋಡ್ತಾ ಇರೋಂಥದ್ದು, ಇದು 11ನೇ ವರ್ಷದ ಚಂದ್ರಗಿರಿ ಗಿಡ. ಇದು 3 ವರ್ಷದ ಪ್ರಾಯದಿಂದನೂ ನಮಗೆ ಎಕರೆಗೆ 1 ಟನ್ ಕಾಫಿ ಸಿಗ್ತಾ ಇದೆ. 3-4 ವರ್ಷದಿಂದ ಕಂಟಿನ್ಯೂಸ್ ನಮಗೆ 1 ಟನ್ನು 2 ಟನ್ವರೆಗೂ, ಲಾಸ್ಟ್ ಇಯರು 2 ಟನ್ನು ನಾವು ಕಾಫಿ ಕುಯ್ದಿದ್ದೀವಿ ಈ ಬ್ಲಾಕಲ್ಲಿ. ಏನಂದರೆ ನಾವು ವಿಶೇಷವಾಗಿ ಕೃಷಿ ಏನಂತಂದರೆ ಆ ಗಿಡಕ್ಕೆ ಏನು ಬೇಕು, ಅದಕ್ಕೇನು ನ್ಯೂಟ್ರಿಯೆಂಟ್ ಬೇಕು, NPK ಎಷ್ಟು ಬೇಕು ಅದನ್ನೆಲ್ಲ ಅರ್ಥ ಮಾಡಿಕೊಂಡು, ಮತ್ತು ನೀರು ಯಾವಾಗ ಬೇಕು, ಎಷ್ಟು ಬೇಕು, ಸ್ಟ್ರೆಸ್ ಹೆಂಗೆ ಕೊಡಬೇಕು ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಬೇರೆ ಬೇರೆ ವಿಷಯಗಳು ತಿಳ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ನಾವು ಕಾಫಿನಲ್ಲಿ ದೊಡ್ಡ ಪ್ರೊಡಕ್ಷನ್ ಕಡೆ ಹೋಗ್ತಾಯಿದ್ದೀವಿ. ಸಾಧ್ಯವಾದಷ್ಟು ನಾವು ಪ್ರತಿ ವರ್ಷ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಮತ್ತು ಅದ್ರ ಜೊತೆಗೆ ಹಲವಾರು ಸೈಂಟಿಸ್ಟ್ಗಳ ಜೊತೆ ಕಾಫಿ ಬೋರ್ಡ್ನವ್ರ ಜೊತೆ ಸಂಪರ್ಕದಲ್ಲಿದ್ದು ಅವ್ರ ಸಲಹೆ ತಗೊಂಡು, ಹಾಗೆಯೇ ಗೊಬ್ಬರದ ಕಂಪ್ನಿಯವರು ಇತ್ತೀಚೆಗೆ ಭಾರತಕ್ಕೆ ಗೊಬ್ಬರದ ಕಂಪ್ನಿಯವರು ಹೆಚ್ಚೆಚ್ಚಾಗಿ ಹೊಸ ಕಂಪ್ನಿಗಳೆಲ್ಲ ಬರ್ತಾ ಇದ್ದಾವೆ. ಅದೇ ಥರ ಈಗ ಮೊಸಾಕ್ KMAG ಅಂತೇಳಿ ಒಂದು ಹೊಸದಾಗಿ ನಮಗೊಂದು 2 ವರ್ಷದಿಂದ ಹೆಸರು ಕೇಳ್ತಾ ಇದ್ವಿ. ಮತ್ತು ಯೋಗಾನಂದ ಅವರು ನಮಗೆ ಪರಿಚಯ ಆದರು. ಆ ಗೊಬ್ಬರದ ಕಂಪ್ನಿ ಇದ್ದ ಪರಿಚಯ ಹೇಳಿಸಿ ಅದರಲ್ಲಿ ಏನೇನು ಇರುತ್ತೆ ಅಂತೇಳಿ, ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಸಲ್ಫರ್ ಈ ಗೊಬ್ಬರ ತುಂಬ ಉತ್ತಮ ಗುಣಮಟ್ಟದಲ್ಲಿ ನಮಗೆ ನಮ್ಮ ಗೊಬ್ಬರದಲ್ಲಿ ಇರುತ್ತೆ ಅಂತೇಳಿ ನಮ್ಮ ಜೊತೆ ಡಿಸ್ಕಷನ್ ಮಾಡಿದ್ರು. ನಾನು ನೋಡೋಣ ಅಂತೇಳಿ ನಮಗೆ ಅದು, ಮತ್ತು ಎರಡನೇದೇನಂತ ಅಂದರೆ ನ್ಯಾಚುರಲ್ ಸೋರ್ಸ್ ಅಂತ ಹೇಳಿದ್ರು, ಅದು ಕೆಮಿಕಲ್ ಅಲ್ಲ ನ್ಯಾಚುರಲ್ ಸೋರ್ಸ್ ಅಂತ. ಅದಕ್ಕೋಸ್ಕರ ನಂಗೆ ಸ್ವಲ್ಪ ವಿಶೇಷವಾಗಿ ಗಮನ ಸೆಳೀತು. ನೋಡೋಣ ಅಂತೇಳಿ ನಾನು ಈ ವರ್ಷ ನಾನು ಫಸ್ಟ್ ಟೈಮ್ ಆ ಗೊಬ್ಬರನ ಬಳಕೆ ಮಾಡಿದ್ದೀನಿ. ಆ ಗೊಬ್ಬರದ ಬಗ್ಗೆ ಕೇಳಿದ್ದೀನಿ ನಾನು, ಉತ್ತಮವಾದ ಗೊಬ್ಬರದ ಕಂಪ್ನಿ ಅಂತಲೂ ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಹಾಗಾಗಿ ಅವರು ಸಾಕಷ್ಟು ಆ ಕಂಪ್ನಿ ಬಗ್ಗೆ, ಆ ಗೊಬ್ಬರದ ಬಗ್ಗೆ ಸಾಕಷ್ಟು ಒಂದು 2-3 ಸರಿ ಭೇಟಿ ಮಾಡಿ ನಮಗೆ ಆ ಗೊಬ್ಬರದ ಮಹತ್ವನ ಹೇಳಿದರು. ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ, ಬೀನ್ ಸೈಜ್ ಜಾಸ್ತಿ ಇದೆ ಆ್ಯಕ್ಚುಲಿ. ಬಟ್ ನಾವು ನೋಡಿದ ಮೇಲೆ ಒಂದು 2-3 ವರ್ಷ ಆದಮೇಲೆ ಆ ಗೊಬ್ಬರದನ್ನು ಹೇಗಿದೆ ಏನು ಅಂತೇಳಿ ಮಾಡ್ಬೋದು. ಬಟ್ ನಾನು ಇದನ್ನು ಈ ವರ್ಷ ಅಪ್ಲೈ ಮಾಡಿದ್ದೀನಿ, ನನಗೆ ಖುಷಿ ಇದೆ ಆ್ಯಕ್ಚುಲಿ. ನಮಗೆ ಮೊಸಾಕ್ KMAG ಇನ್ನೊಂದು ನಮಗೆ ಬೆನಿಫಿಟ್ ಅಂತ, ಕ್ಲೋರಿನ್ ಕಂಟೆಂಟ್ ಕಡಿಮೆ ಇದೆ, ಮತ್ತು ಸ್ಕಾರ್ಚಿಂಗ್ ಆಗಲ್ಲ ಅಂತೇಳಿದೆ. ಅದೊಂದು ಪ್ಲಸ್ ಪಾಯಿಂಟು ಅಂತ ನಾನು ಈ ಗೊಬ್ಬರನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಮಗೆ ಸಲ್ಫರ್ ಕಾಫಿಗೆ ಮತ್ತು ಪೆಪ್ಪರ್ಗೆ, ಅದರಲ್ಲೂ ಕಾಫಿಗೆ ಸಲ್ಫರ್ ಜಾಸ್ತಿ ಬೇಕಾಗುತ್ತೆ. ಬೆರಿ ಫಾರ್ಮೇಷನ್ಗೆ ಮತ್ತು ಅರೋಮಾ ಬರೋದಕ್ಕೆ ಮುಖ್ಯ ಪಾತ್ರ ವಹಿಸುತ್ತೆ ಸಲ್ಫರು. ಅದಕ್ಕೋಸ್ಕರ ನಾವು ಅಮೋನಿಯಂ ಸಲ್ಫೈಟ್ ಹಾಕ್ತಾ ಇದ್ವಿ. ಅದು ಸ್ವಲ್ಪ ಇದರಲ್ಲಿ ಅವ್ರೇನು ಹೇಳ್ತಾರೆ, ನ್ಯಾಚುರಲ್ ಸೋರ್ಸ್ ಆಗಿರೋದ್ರಿಂದ ನಿಮಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಷ್ಟೇ ಪರ್ಸೆಂಟೇಜ್ ನಿಮಗೆ ಸಿಕ್ಕಿ ನಮ್ಮ ಮಣ್ಣನ್ನು ಗುಣಮಟ್ಟನ ಹಾಗೆ ಇಟ್ಕೊಳ್ಳುತ್ತೆ, ಏನು ಹಾನಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈ ಗೊಬ್ಬರದ ಕಡೆ ಗಮನ ಕೊಟ್ಟು ಇದನ್ನೇ ಅದ್ರ ಬದಲಿಗೆ ನಾವು ಇದು ನೆಕ್ಸ್ಟಿಂದ ನಾವು ಎವ್ರಿ ಇಯರ್ 1 ರೌಂಡು ನಾವು ಅಮೋನಿಯಂ ಸಲ್ಫೈಟು ಯೂಸ್ ಮಾಡ್ತಾ ಇದ್ವಿ. ರಿಸಲ್ಟ್ ಚೆನ್ನಾಗಿದೆ ಆ್ಯಕ್ಚುಲಿ ಅಮೋನಿಯಂ ಸಲ್ಫೈಟು. ಬಟ್ ಮಣ್ಣನ್ನು ಸಾಯ್ಲ್ ಅಸಿಡಿಕ್ ಆಗುತ್ತೆ. ಈಗ ಮೊಸಾಕ್ KMAG ಏನೇನು ಹೇಳ್ತಾ ಇದ್ದಾರೆ, ನಮ್ಮದು ನ್ಯಾಚುರಲ್ ಸೋರ್ಸ್ ಆಗಿರೋದ್ರಿಂದ ಯಾವುದೇ ಥರದ ಹಾನಿ ಮಾಡಲ್ಲ, ಮತ್ತು ಕ್ಲೋರೈಡ್ ಇಲ್ದಿರೋದ್ರಿಂದ ಪೆಪ್ಪರ್ ರೂಟ್ ತುಂಬ ಸೆನ್ಸಿಟಿವ್ ಇದೆ. ಕೆಲವು ಟೈಮು ನಾವು ಗೊಬ್ಬರ ಹಾಕುವಾಗಲೂ ರೂಟಿಗೆ ಏನಾರು ಆಗಿ ಸುಟ್ಟೋಗಿ ಬಳ್ಳಿಗೆ ಹಾನಿಯಾಗ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಲ್ಲಿ ಆ ಥರದ್ದು ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇದ್ರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಬೇರೆ ಬ್ಲಾಕಿಗೆಲ್ಲ ಕಂಪೇರ್ ಮಾಡಿದ್ರೆ ನಮಗೆ ಅವ್ರು ಹೇಳಿದ್ದು ನಿಜ ಅನ್ನಿಸ್ತಾ ಇದೆ. ನೋಡೋಣ, ನೆಕ್ಸ್ಟು ನಾವು ಇದನ್ನು ನಿರಂತರವಾಗಿ ಬಳಸೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಮಗೆ ಬೇರೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ದಾಟ್ ಕಾಳುಗಳು ಏನೂ ಇಲ್ಲ, ಎಲ್ಲ ಕಂಪ್ಲೀಟ್ ಎಲ್ಲ ಕವರ್ ಆಗಿದೆ, ಸೈಜು ಚೆನ್ನಾಗಾಗಿದೆ. ಮತ್ತು ಏನು ಪೆಪ್ಪರ್ಗೆ ಮತ್ತು ಕಾಫಿಗೆ ಬೇಕು ಹೆಚ್ಚಿನ ಅಂಶ ಏನು ಬೇಕು, ಪೊಟ್ಯಾಷಿಯಮ್ಮು ಮತ್ತು ಮೆಗ್ನೀಷಿಯಮ್ಮು ಮತ್ತು ಸಲ್ಫರ್ ಏನು ಬೇಕಾದ ಹೇರಳವಾಗಿ ಗೊಬ್ಬರದಲ್ಲಿ ಇರೋದ್ರಿಂದ ಸ್ವಲ್ಪ ಪ್ರೊಡಕ್ಷನ್ನು ನಾವು
ಬಾಕಿ ಪ್ಲಾಟ್ ಬೇರೆ ಏರಿಯಾಗಿಂತನೂ ನಾವು ಜಾಸ್ತಿ ಪ್ರೊಡಕ್ಷನ್ ನಿರೀಕ್ಷೆ ಮಾಡ್ಬೋದು. ಕಳೆದ ವರ್ಷಕ್ಕಿಂತ ನಮ್ಮದು ಲಾಸ್ಟ್ ಇಯರ್ಗಿಂತ ಪ್ರೊಡಕ್ಷನ್ ಈ ಸರಿ ಜಾಸ್ತಿ ಕಾಣ್ತಾ ಇದೆ. ಆ್ಯಕ್ಚುಲಿ ನೋಡ ಹಾರ್ವೆಸ್ಟ್ ಮಾಡಿದ್ಮೇಲೆ ನಮಗೆ ಎಷ್ಟು ಪರ್ಸೆಂಟೇಜು ಜಾಸ್ತಿ ಸಿಗುತ್ತೆ ಅಂತೇಳಿ ನಾವು ಆಮೇಲೆ ನೋಡೋಣ, ಯೋಚನೆ ಮಾಡಿ ನೋಡೋಣ ಹೇಗಾಗುತ್ತೆ ಅಂತ. ನಮಸ್ಕಾರ.